ಕೇಳ್ತಿದ್ದೀರ ಸುವರ್ಣ ಸೋನು ಬೇಬಿ, ನೀ ಕುತ್ಕೊಂಡು ಏನು ಯೋಚನೆ ಮಾಡ್ತಾ ಇದೀಯಾ? ನೀನು ಯಾವತ್ತೂ ಹೀಗಿರೋದಿಲ್ವಲ್ಲ, ನೀನು ಹೀಗಿರೋದನ್ನ ನಾನು ಯಾವತ್ತೂ ನೋಡೂ ಇಲ್ಲ. ಪ್ಲೀಸ್ ನೀನು ಹೀಗಿರ್ಬೇಡ, ನನ್ನ ಕಡೆ ನೋಡೋಕ್ಕಾಗಲ್ಲ. ಸ್ವೀಟಿ, ನೀನು ಹೀಗೆ ಕುತ್ಕೊಂಡು ಕಣ್ಣನ್ನ ಪಿಳಪಿಳ ಬಿಟ್ಕೊಂಡಿದ್ರೆ ನಾನು ಏನಂತ ಅರ್ಥ ಆಗುತ್ತೆ ಹೇಳು? ಅರ್ಥ ಮಾಡ್ಕೊಂಡು ಏನು ಮಾಡ್ತೀಯಾ? ನೋಡ್ ಬೇಬಿ, ನಿನಗೆ ನೋವಾಗಿದೆ ಅಂತ ನನಗೆ ಗೊತ್ತು. ಆದರೆ ಯಾವಾಗಲೂ ನೋವಲ್ಲೇ ಸಾಯ್ತಾ ಇದ್ರೆ ಮುಂದೆ ಚೇತರಿಸ್ಕೊಳ್ಳೋದಕ್ಕೆ ದಾರಿ ಯಾವುದು ಅಂತಾನೆ ಗೊತ್ತಾಗಲ್ಲ. ದಾರಿ ನಡೆಯಕ್ಕೆ ಗೊತ್ತಿಲ್ಲ ಅವಳು, ದಾರಿ ಕಟ್ಕೊಂಡು ಏನು ಮಾಡಲಿ ಮಾಮ್? ಹಿಂದೆ ಕಳೆದ ಒಂದೊಂದು ಕ್ಷಣ ನೆನೆಸ್ಕೊಂಡ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಆವತ್ತಿರೋದಕ್ಕೂ ಇವತ್ತಿನ ಸ್ಥಿತಿಗೂ ಚೂರು ಮ್ಯಾಚೇ ಆಗ್ತಿಲ್ಲ. ನಾನು ಕೃಷ್ಣ ಹಕ್ಕಿಗಳ ತರ ಹಾರಾಡ್ತಿದ್ವಿ, ಹೇಳೋರಿರ್ಲಿಲ್ಲ ಕೇಳೋರಿರ್ಲಿಲ್ಲ. ಆದ್ರೆ ಇವತ್ ನೋಡಿದ್ರೆ ಒಂದ್ ಹೆಜ್ಜೆ ಎತ್ತಿಡ್ಬೇಕು ಅಂದ್ರು ಆಗ್ತಾ ಇಲ್ಲ, ಜೊತೆಗ್ ನಡಿಬೇಕು ಅಂದ್ರು ಕೃಷ್ಣ ಇಲ್ಲ. ಹೀಗೆ ಆದ್ರೆ ನನ್ ಬದುಕು ಹೇಗೆ ಮಾಮ್? ನೀ ನನ್ನಮ್ಮ, ನನ್ನ ಸಂಕಟ ಎಲ್ಲ ನಿನ್ನ ಹತ್ರ ಹೇಳ್ಕೊಂಡೆ, ಆದ್ರೆ ಯಾವ್ದೇ ಪ್ರಯೋಜನ ಇಲ್ಲ. ಇಷ್ಟು ಸಣ್ಣ ವಿಚಾರನ ಎಷ್ಟು ದೊಡ್ಡದ್ ಮಾಡಿಟ್ಟಿದ್ಯಾ? ಈಗ ನನ್ನಿಂದ ಆಗಿರೋ ತಪ್ಪಾದ್ರೂ ಏನು? ಅಲ್ಲ, ಕೋಪದಲ್ಲಿ ನಾನು ಏನೋ ಹೇಳ್ದೆ, ನೀನ್ ಅದನ್ನ ನಿಜವಾಗ್ಲೂ ಮಾಡ್ಬಿಡದ? ನನಗೆ ಅರ್ಥ ಆಗ್ಲಿಲ್ಲ. ಆಗೋದು ಇಲ್ಲ ಬಿಡು. ನೀನ್ ಮಾಡೋ ನಾಟಕದಿಂದ ಆಗ್ಲಿ ಅಥವಾ ಆಡೋ ಆಟದಿಂದ ಆಗ್ಲಿ ನಷ್ಟ ನಿಂದಲ್ವಲ್ಲ. ನಿಂಗೆ ಹೇಗ್ ಅರ್ಥ ಆಗತ್ತೆ ಹೇಳು? ಪ್ರತಿ ಕ್ಷಣ ನೀನಿಡೋ ಒಂದೊಂದ್ ಹೆಜ್ಜೆಗೂ ಕಷ್ಟ ಅನುಭವಿಸ್ತಾರೋಳು ನಾನು. ಅದ್ ಏನ್ ಹೇಳ್ಬೇಕು ಅದನ್ನ ಬಿಡಿಸಿ ಹೇಳ್ಬಾರ್ದಾ? ಅಲ್ಲ, ಅವತ್ ನಾನೇನೋ ಸಿಟ್ಟಲ್ಲಿ ಕೃಷ್ಣ ನಂಗೆ ಸಿಗದೆ ಇದ್ರು ಪರವಾಗಿಲ್ಲ, ಆ ಮಧುಗ್ ಮಾತ್ರ ಸಿಗ್ಬಾರ್ದು ಅಂತ ಹೇಳಿದ್ದೆ. ಆ ಮಾತಿನಪ್ಪ ನೀನ್ ಹೋಗಿ ಕೃಷ್ಣ ಸಾಯಿಸಿ ಬಿಡ್ಬೇಕು ಅಂತ ಅಲ್ಲ. ನಿಂಗೆ ಅಷ್ಟು ಅರ್ಥ ಆಗಲ್ವಾ ಮಾಮ್? ಅವ್ನ ಪಡ್ಕೋಬೇಕು ಅಂತಾನೆ ಇಷ್ಟೆಲ್ಲ ಮಾಡ್ತಿರೋಳು ನಾನು. ಅವ್ನ್ ಬೇಡ ಸಾಯಿಸ್ಬಿಡು ಅಂತೀನಾ? ಅವ್ನ್ ಇಲ್ದೇ ಇದ್ರೆ ಹೇಗ್ ಬದುಕ್ಲಿ? ಬೇಬಿ ಏನ್ ಮಾತಾಡ್ತಾ ಇದ್ಯಾ? ಕೃಷ್ಣನ ಕೊಲ್ಲೋದಕ್ಕೆ ಆ ವ್ಯಾನ್ ಅನ್ನ ಕಳಿಸಿದ್ದು ನಾನೇ ಅಂತಾನ? ಮತ್ತಿನ್ಯಾರು? ನೀನಲ್ದೆ ಇನ್ಯಾರು ಕಳಿಸ್ತಾರೆ? ಇಲ್ಲ ಇಲ್ಲ, ನೀನು ತಪ್ಪು ತಿಳ್ಕೊಂಡಿದ್ಯಾ? ಅಥವಾ ಕೃಷ್ಣನ್ಗೆ ಆಗಿದ್ದ ಆಕ್ಸಿಡೆಂಟ್ ಅನ್ನ ನೋಡಿ ಶಾಕ್ ಆಗಿದ್ಯಾ? ಅದಕ್ಕೆ ಹೀಗೇನೇನು ಮಾತಾಡ್ತಾ ಇದ್ಯಾ? ನಿನಗ್ ಗೊತ್ತಿರ್ಲಿ ಅಂತ ಒಂದ್ ವಿಷಯ ಹೇಳ್ತೀನಿ ಕೇಳು. ನಾನ್ ಎಷ್ಟೇ ಕೆಟ್ಟವಳಿರ್ಬಹುದು, ಆದ್ರೆ ನೀನು ನನ್ ಮಗಳು, ನಿನ್ ಬಗ್ಗೆ ಯಾವತ್ತು ಕೆಟ್ಟದ್ ಮಾಡ್ದವಳಲ್ಲ, ಮಾಡೋದು ಇಲ್ಲ. ಹಾಗೊಂದ್ ವೇಳೆ ಅವನನ್ನ ಮುಗಿಸೋದಕ್ಕೆ ಪ್ಲಾನ್ ಹಾಕಿದ್ದೆ ಅಂತಾನೆ ಇಟ್ಕೋ, ಅದೇ ನನಗೆ ದೊಡ್ಡ ವಿಷಯ ಅಲ್ಲ. ಆದ್ರೆ ಆ ದರಿದ್ರ ಡ್ರೈವರ್ ಇದಾನಲ್ಲ, ನನ್ ಪ್ಲಾನ್ ಅನ್ನೆಲ್ಲ ಹಾಳು ಮಾಡ್ಬಿಟ್ಟ. ಕೃಷ್ಣನನ್ನ ನೀನು ಎಷ್ಟು ಪ್ರೀತಿಸ್ತಾನೆ ಅಂತ ಆ ಮಧು ಗೊತ್ತಾಗ್ಲಿ ಅಂತ ಪ್ಲಾನ್ ಹಾಕಿದ್ದೆ. ಆದ್ರೆ ಆ ಡ್ರೈವರು ಎಲ್ಲ ಹಾಳು ಮಾಡ್ಬಿಟ್ಟ. ಅವನು ನಾನು ಹೇಳಿದ್ದೆ ಒಂದು, ಅವ್ನ್ ಮಾಡಿದ್ದೆ ಒಂದು. ಅರೆ ಸೋನು, ಏನಾಯ್ತಮ್ಮ? ಯಾಕೆ ಅಳ್ತಾ ಇದ್ಯಾ ಹೇಳು ಸೋನು. ಅಲ್ಲ, ನನ್ ಲೈಫಲ್ಲಿ ಯಾಕೆ ಹೀಗಂತ? ಯಾವ ಸಂಬಂಧನ ನಟ್ಟೆ ಗಿಲ್ವೇ ಇಲ್ಲ, ಎಲ್ಲದನ್ನು ನಾನಾಗ್ನೇ ಕಾಡಿ ಬೇಡಿ ಬದ್ದಾಡಿ ಪಡ್ಕೋಬೇಕು. ಯಾರೋ ಒಬ್ರು ಸಿಕ್ಕರು ಅನ್ನೋಷ್ಟ್ರೊಳಗಡೆ ಮತ್ತಾರೋ ಕಿತ್ಕೊಳಕ್ ರೆಡಿ ಆಗಿರ್ತಾರೆ. ಒಂದೊಂದ್ಸಲಿ ನಂಗೆ ಅನ್ಸತ್ತೆ ಕೃಷ್ಣಂಗಿದ್ದಾಗೆ ನನ್ ಜೀವನದಲ್ಲೂ ಅಪ್ಪ ಅಂತ ಇದ್ದಿದ್ರೆ ಅವರು ನಿನಗಿಂತ ಚೆನ್ನಾಗಿ ನೋಡ್ಕೊಳ್ತಿದ್ರು. ಇದುವರೆಗೂ ಅಪ್ಪನ ಮುಖಾನೇ ನೋಡ್ಲಿಲ್ಲ. ಇನ್ನು ನೀನಾದ್ರೂ ನನ್ ಜೊತೆ ಸರಿಯಾಗಿದ್ಯಾ? ಮೊದ್ಲು ಓದು ಅಂತ, ಈಗ ಜಾಬ್. ಒಟ್ನಲ್ಲಿ ನಾನಿನ್ ಬಿಟ್ಟು
ಬೇರೆಲ್ಲೋ ಬದುಕೋದೆ ಆಯ್ತು. ನಿಜ ಹೇಳ್ತೀನಿ ಕೇಳ್ಕೊ, ಅಪ್ಪ ಅಂತ ಇದ್ದಿದ್ರೆ ಖಂಡಿತವಾಗ್ಲೂ ನನ್ನ ಈ ತರ ನೋಡಿಕೊಳ್ಳತಿರಲಿಲ್ಲ. ಸೋನು ಬೇಬಿ, ಈಗ ಯಾಕೆ ಅದ್ರ ಬಗ್ಗೆ ಎಲ್ಲ ಮಾತು? ನೋಡು, ಇವತ್ತು ನಡೆದಿರೋ ವಿಷಯದಿಂದ ನೀನು ಅಪ್ಸೆಟ್ ಆಗಿದ್ಯಾ? ಅದಕ್ಕೆ ಟೆನ್ಷನ್ ಅಲ್ಲಿ ಏನೇನೋ ಮಾತಾಡ್ತಿದ್ಯಾ ಅಷ್ಟೇ. ನಡಿ, ಹೋಗಿ ರೆಸ್ಟ್ ಮಾಡು, ಬಾ ಮನ್ಕೊಂಬ.